ಸಿಕ್ಕಾಕೊಂಡವರು ಫಸ್ಟ್ ಹೇಳೋದು ಈ ಹೆಸರುಗಳನ್ನ. ಮೊದಲು ಸ್ಟೇಷನ್ ನಡೀರಿ, ಆಮೇಲೆ ನಿಮ್ಮ ಪುರಾಣ ಓದಿವರಂತೆ. ವಾಟ್, ನನ್ನ ಹತ್ರ ಹೀಗೆ ಮಾತಾಡ್ತೀಯಾ? ಯು ಫೂಲ್, ನಿನ್ನ ಡಿಸ್ಮಿಸ್ ಮಾಡಿಸ್ಬಿಡ್ತೀನಿ. ಮೊದಲು ಎಕ್ಸ್ಕ್ಯೂಸ್ ಕೇಳಿ ನನ್ನ ಹೋಗೋದಕ್ಕೆ ಬಿಡು. ಏಯ್, ಕೀ ಕೊಡೋ? ಕೀ ಕೊಡೋಕ್ಕಾಗಲ್ಲ ಸರ್. ಈ ಅಮ್ಮನಿಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಮೈಗತ್ತಲ್ಲ ಅಂತ ಕಾಣುತ್ತೆ. ಇಡಿಯಟ್, ನನಗೆ ಏನೇನು ಅಂತೀಯ? ಪೊಲೀಸ್ನವ್ರ ಮೇಲೆ ಕೈ ಮಾಡ್ತೀಯಾ? ಏಯ್, ನಡಿ ನಡಿ. ಏಯ್ ಪೊಲೀಸ್, ಬಿಡ ಕೈನ. ಏಯ್ ಬಿಡಿ, ಅತ್ತ ಗಾಡಿ, ಬಿಡ ಅತ್ತ ಗಾಡಿ, ಅತ್ತ ಲೈ ಏಯ್ ನಡಿ ನಡಿ ಅತ್ತ ಗಾಡಿ. ಹ್ಞೂ, ನಿನ್ನ ಗಾಡಿಲ್ ಬಾ. ನಡಿ. ಏಯ್ ಬಿಡ. ಏನ್ರಿ, ಏನ್ ಕೇಸ್ ಸರ್? ಲೋ ಎಂಟ್ರಿಯಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ರು ಸರ್, ಕೇಳೋದಕ್ಕೆ ನನ್ನ ಕಪಾಳಕ್ಕೆ ಹೊಡೆದ್ರು ಸರ್. ನೋಡಿ ಮೇಡಮ್, ಪೊಲೀಸ್ ಮೇಲೆ ಕೈ ಮಾಡಿದ್ದು ದೊಡ್ಡ ತಪ್ಪು, ಮುಂದೆ ನೀವು ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಬರ್ಬೇಕಾದವ್ರು ಬಂದ್ರೆ ಯಾರು ಪಶ್ಚಾತ್ತಾಪ ಪಡ್ತಾರಂತ ನಿಮ್ಗೆ ಗೊತ್ತಾಗುತ್ತೆ. ಏನ್ರಿ, ಇವ್ರು ನಾಕಿ ಕರ್ಕೊಂಡು ಬಂದಿದ್ದೀರಿ ಸರ್? ಇದು ನಮ್ಮ ಟ್ರಾಫಿಕ್ ಪೊಲೀಸ್ ಕಂಪ್ಲೇಂಟ್. ಏನ್ರಿ, ಏನ್ ಇವ್ರ ಕಂಪ್ಲೇಂಟ್ ಸರ್? ಈ ಅಮ್ಮ ನೋ ಎಂಟ್ರಿಯಲ್ಲಿ ನುಗ್ಗಿದ್ದಂತ ಕೇಳಿದಕ್ಕೆ ನನ್ನ ಕಪಾಳಿಕೆ ಹೊಡಿತಾರೆ ಸರ್. ಹೌದಾ? ಇನ್ನೇನ್ ಮಾಡ್ಲಿ, ತುಂಬಾ ಟೆನ್ಷನ್ ಅಲ್ಲಿದ್ದೆ. ಇವ್ರು ಹೋಗಕ್ ಬಿಡ್ಲಿಲ್ಲ, ರೇಗಿಸ್ತಾ ಇದ್ರು, ಅದಕ್ಕೆ ತೆಗೆದು ಒಂದು ಕೆನ್ನೆಗೆ ಬಿಟ್ಟೆ. ನೋಡಿದ್ರೆ ಸರ್, ನೋಡಿದ್ರೆ ಸರ್, ಈ ಅಮ್ಮನ ತಪ್ಪು ಒಪ್ಕೋತಿದ್ದಾರೆ. ಕೇಸ್ ಬುಕ್ ಮಾಡಿ ಇವ್ರನ್ನ ಕೋರ್ಟ್ ಕಳಿಸಿ ಸರ್, ಅವಾಗ ಬುದ್ಧಿ ಬರುತ್ತೆ ಈ ಅಮ್ಮನಿಗೆ. ನೋಡ್ರಿ, ಈ ತಪ್ಪನ್ನ ಯಾರೇ ಮಾಡಿದ್ರು ಅದು ಅಪರಾಧನೇ. ಅಷ್ಟೇ ಅಲ್ಲ ಸರ್, ಇವ್ರು ನಾ ಕೆನ್ನೆಗೆ ಹೊಡೆದಿದ್ದು ಅಲ್ಲದೆ ಇವ್ರ ತಮ್ಮ ಯಾರೋ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇದ್ದಾರಂತೆ. ಅವ್ರಿಗೆ ಹೇಳಿ ನಮ್ಮನ್ನ ನೀರು ನೆರಳಿದಿರೋ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾರೆ. ಹೀಗೆಲ್ಲ ಹೇಳಿದ್ರೆ ಯಾವ ಪೊಲೀಸ್ ತಾನೆ ಸುಮ್ಮನೆ ಇರ್ತಾರೆ ಸರ್? ನೋಡಿ, ಇವ್ರ ಪರವಾಗಿ ನಾನು ನಿಮ್ಮನ್ನು ಕ್ಷಮೆ ಕೇಳ್ತೀನಿ ಸರ್. ಅವ್ರು ಮಾಡಿದ ತಪ್ಪಿಗೆ ನೀವ್ಯಾಕೆ ಸರ್ ಕ್ಷಮೆ ಕೇಳಬೇಕು? ಯಾಕೆ ಅಂದರೆ ಇವರು ನಮ್ಮಕ್ಕ ಡಾಕ್ಟರ್ ಮಾಲಿನಿ ಸರ್. ನೀವು ಮೊದಲೇ ಹೇಳೋಕ್ಕಿಲ್ವಾ ಸರ್? ಹೋಗ್ಲಿ ಬಿಡಿ ಸರ್, ಏನೋ ಆಗೋಯ್ತು. ನೋಡಿ ಅಕ್ಕ, ಒಂದು ಸಣ್ಣ ಕ್ಷಮೆ ಇವ್ರನ್ನ ಹೇಗೆ ಬದಲಾಯಿಸ್ಬಿಡ್ತು? ಪೊಲೀಸ್ನವ್ರ ಮೇಲೆ ಕೈ ಮಾಡಿ ನೀನು ದೊಡ್ಡ ತಪ್ಪು ಮಾಡಿದೆ. ನಾನು ಇದ್ದಿದ್ದಕ್ಕೆ ಏನೂ ಪ್ರಾಬ್ಲಮ್ ಆಗಲಿಲ್ಲ, ಇಲ್ಲಾಂದ್ರೆ ದೊಡ್ಡ ರಾದಂತ ಹೋಗ್ತಾ ಇತ್ತು. ಅಕ್ಕ, ನೀನು ಒಬ್ಬ ದೊಡ್ಡ ಡಾಕ್ಟರ್, ಬಿಸ್ನೆಸ್ ವುಮನ್, ಒಬ್ಬ ಪೊಲೀಸನು ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದು ನಿಲ್ಲಿಸಿದ್ದಾನೆ. ಅದಕ್ಕೆ ಯಾರನ್ನೂ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಐ ಎಮ್ ಸಾರಿ, ಐ ಎಮ್ ರಿಯಲಿ ಸಾರಿ ಸರ್. ಹೋಗ್ಲಿ ಬಿಡಿ ಮೇಡಮ್, ತಪ್ಪು ಮಾಡೋದು ಸಹಜ, ಅದನ್ನ ತಿದ್ಕೊಳ್ಳೋದು ಮುಖ್ಯ. ಸರ್, ನಾನು ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದಾ? ಖಂಡಿತ ಕರ್ಕೊಂಡು ಹೋಗಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೇಳಕ್ಕ, ಏನು ವಿಷಯ, ಏನಾಯ್ತು? ಆ ರಾಸ್ಕಲ್ ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದ್ಬಿಟ್ಟ ಕಣೋ. ಯಾರು, ಜೇಕೆನಾ? ಅಲ್ಲ, ನನ್ನ ಅಳಿಯ ಕೃಷ್ಣ. ಅಳಿಯ ಕೃಷ್ಣ ನಿನ್ನ ಮೋಸ ಮಾಡ್ದ? ನನಗೊಬ್ಳಿಗೆ ಅಲ್ಲ, ಜೇಕಿಗೂ ಉಂಡೆ ನಮ್ಮ ಹಾಕಿ ಹೋಗಿದ್ದಾನಂತೆ. ಈಗೆಲ್ಲಿದ್ದಾನ ಅವನು? ನನ್ನ ಆಸ್ತಿನೆಲ್ಲ ಪತ್ರದ ಮೂಲಕ ಬರ್ಸ್ಕೊಂಡಿದ್ದಾನೆ. ಜೇಕೆ ಆಸ್ತಿನೂ ಬರ್ಸ್ಕೊಂಡಿದ್ದಾನೆ, ಜೊತೆಗೆ ತುಂಬಾ ದುಡ್ಡು ಕಲೆಕ್ಟ್ ಮಾಡ್ಕೊಂಡಿದ್ದಾನೆ. ಸದ್ಯಕ್ಕೆ ಸುಜಾತನ ಕರ್ಕೊಂಡು ನಮ್ಮ ಆಗುಂಬೆ ಎಸ್ಟೇಟ್ ಇದೆಯಲ್ಲ ಅಲ್ಲಿಗೆ ಹನಿಮೂನ್ ಹೋಗಿದ್ದಾನೆ. ಇನ್ಫ್ಯಾಕ್ಟ್ ನಾನೇ ಅವನನ್ನು ಅಲ್ಲಿ ಕಳಿಸ್ದೆ. ಕಳ್ಸಿದ ಮೇಲೆ ಗೊತ್ತಾಯ್ತು ಅವನೊಬ್ಬ ಫ್ರಾಡ್ ಅಂತ. ಅಕ್ಕ, ಈಗ ನನ್ನನ್ನು ಏನ್ ಮಾಡ್ಬೇಕು ಅಂತೀಯ? ನೋಡು, ಸುಜಾತ ಅವನ ಜೊತೆಗಿದ್ದಾಳೆ, ಅವನು ಅವಳಿಗೇನಾದ್ರೂ ಮಾಡಿ ಓಡ್ ಹೋಗ್ಬಿಟ್ರೆ ಅದಕ್ಕೆ ಹಾಗಾಗ್ಬಾರ್ದು. ಹೇಗಾದ್ರೂ ಮಾಡಿ ಅವನ ಅರೆಸ್ಟ್ ಮಾಡೋದಕ್ಕೆ ಏರ್ಪಾಡು ಮಾಡು. ಒಂದು ಸಲ ಅವನ ನನ್ನ ಕೈಗೆ ಸಿಕ್ಕರೆ ಸುಜಾತನು ಸೇಫ್, ನನ್ನ ಆಸ್ತಿನೂ ನನಗೆ ಬರುತ್ತೆ. ಏನಾದರೂ ಬೇಗ ಮಾಡು. ಆಯ್ತಕ್ಕ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ಅದನ್ನೆಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ. ಹಲೋ, ನಾನು ರೀ ACP ರಾಜೇಶ್ ಮಾತಾಡ್ತಾ ಇರೋದು. ಪ್ರೀತಿ, ತುಂಬ ಹೊತ್ತು ಕಾಯಿಸ್ಬಿಟ್ನ? ಕಾಯೋದು ಕೆಲವು ಸತಿ ಅನಿವಾರ್ಯ ಆಗ್ಬಿಡುತ್ತೆ. ಪ್ರೀತಿ, ಪ್ರೀತಿ, ನೀನು ತುಂಬ ಕಷ್ಟಪಟ್ಬಿಟ್ಟೆ ಅಲ್ವಾ? ರವಿ, ಏನಾಗಬೇಕು ಅಂತ ಇದೆಯೋ ಅದಾಗೆ ಆಗುತ್ತೆ. ಅದಕ್ಕೆ ನಾನು ಕಾರಣ ಆದ್ನಲ್ಲ ಪ್ರೀತಿ. ಈಗ ಅದನ್ನೆಲ್ಲ ಬಿಡಿ ಪ್ರೀತಿ.
ನೀನ್ ಹೇಳಿದ್ದು ನೂರಕ್ ನೂರ್ ನಿಜ. ಅವತ್ ನೀನ್ ಹೇಳ್ದಾಗ ನೀನು ನಮ್ ಸಂಸಾರನ ನೋಡಿ ಹೊಟ್ಟೆ ಊರಿಯಿಂದ ಹೇಳ್ತಿದ್ಯಾ ಅನ್ಕೊಂಡಿದ್ದೆ. ಆದ್ರೆ ನೀನ್ ಬಾಳನ ಅಮಲ ಹಾಳು ಮಾಡುದ್ಲು ಅಂತ ಕತೆ ಕಟ್ತಾ ಇದೀಯಾ ಅನ್ಕೊಂಡೆ. ನಾನು ನನ್ನ ಕಣ್ಣಾರೆ ನೋಡಿದ್ಮೇಲೆ, ನನ್ನ ಕಿವಿಯಾರ ಕೇಳಿದ್ಮೇಲೆ ನನಗ್ ಸತ್ಯ ಏನು ಅಂತ ಗೊತ್ತಾಗಿದ್ದು. ಪ್ರೀತಿ, ನೀನ್ ಹೇಳ್ದಾಗೆ ಅವಳಿಗೆ ಬೇರೆ ಯಾರ್ಯಾರ ಜೊತೆನೋ ಸಂಬಂಧ ಇದೆ. ಪ್ರೀತಿ ಬಿಡಿ, ನಿಮ್ಗವಳು ಎಂಥವಳು ಅಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ನಿನಗ್ ನಾನು ತುಂಬಾ ಅನ್ಯಾಯ ಮಾಡಿಬಿಟ್ಟೆ ಪ್ರೀತಿ. ನೀನ್ ಎಷ್ಟು ಒಳ್ಳೆಯವಳು, ನನ್ನನ್ನ ಹೇಗ್ ನೋಡ್ಕೋತಿದ್ದೆ. ನಮ್ಮ ತಾಯಿಗೆ ತಿಳಿದ ಹಾಗೆ ನಮ್ಮಿಬ್ರು ಜೀವನನೂ ಸುಂದರವಾಗೇ ಇತ್ತು. ನಾನೇ ನನ್ನ ಕೈಯಾರೆ ನಮ್ಮ ಜೀವನನ ಹಾಳು ಮಾಡ್ಕೋಬಿಟ್ಟೆ. ನೋಡಿ, ನೀವು ಖುಷಿಯಾಗಿದ್ರೆ ಖುಷಿ ಪಡೋಳು ನಾನು, ನಿಮ್ಮ ದುಃಖ ಎಲ್ಲ ನಂದಾಗಿರ್ಲಿ ಅಂತ ಆಶಿಸೋಳು ನಾನು. ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೆ ಕಣ್ರಿ. ನಿಮ್ಮ ಆಸ್ತಿ ಅಂತಸ್ತು ಮನೆತನನಲ್ಲ. ಆದ್ರೂ ನಿನ್ನ ಪ್ರೀತಿನ ನನ್ನ ಕಾಲಲ್ಲಿ ಒದ್ದು ನಿನ್ನ ಕನಸುಗಳಿಗೆ ನಾನು ಬೆಂಕಿ ಹಚ್ಚಿಬಿಟ್ಟೆ. ಸ್ವಂತ ನನ್ನ ಬದುಕನ್ನ ನಾನೇ ನಾಶ ಮಾಡ್ಕೊಂಡ್ಬಿಟ್ಟೆ. ಅವಳು ಇಂಥವಳು ಅಂತ ನನಗೆ ಗೊತ್ತಿರಲಿಲ್ಲ ಪ್ರೀತಿ. ಧೈರ್ಯ ಕೆಡಬೇಡಿ ರವಿ, ಆಗಿದ್ದೆಲ್ಲ ಒಳ್ಳೆದಕ್ಕೆ ಅಂತ ತಿಳ್ಕೊಳ್ಳಿ. ಮುಂದೆ ಒಂದು ದೊಡ್ಡ ಅನಾಹುತ ಆಗೋದು ತಪ್ಪು ಅಂತ ತಿಳ್ಕೊಳ್ಳಿ ಪ್ರೀತಿ. ಆದರೂ ಇಷ್ಟೆಲ್ಲ ಆದ್ಮೇಲೆ ನಿನಗೆ ನನ್ನ ಮೇಲಿರೋ ಪ್ರೀತಿ ಸ್ವಲ್ಪನೂ ಕಡಿಮೆ ಆಗ್ಲಿಲ್ವಾ? ಆವೇಶದ ಕೈಗೆ ಬುದ್ಧಿ ಕೊಟ್ಟು ಅನಾಹುತ ಮಾಡ್ಕೊಳಕಾಗುತ್ತಾ? ಬಿರುಗಾಳಿ ಬಂದಿದೆ, ಅದು ಹೋಗೋ ತಂಗ ಕಾಯ್ಲೇಬೇಕು. ನಾನೇನ್ ಮಾಡ್ಲಿ ಪ್ರೀತಿ? ನೋಡಿ, ನೀವು ಅವಳನ್ನ ವಾಚ್ ಮಾಡ್ತಾ ಇರಿ. ಅವಳು ಯಾರ್ಯಾರಿಗೆ ಫೋನ್ ಮಾಡ್ತಾಳೆ ಅಂತ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಓಕೆ, ಖಂಡಿತ ನೀನು ಹೇಳ್ದಾಗೆ ಮಾಡ್ತೀನಿ. ಸರಿ, ಹಾಗಾದ್ರೆ ನಾನು ನಿಮ್ಮ ಸಹಾಯಕ್ಕೆ ಯಾವಾಗ್ಲೂ ಇದ್ದೇ ಇರ್ತೀನಿ. ಡೋಂಟ್ ವರಿ, ನಡೆಯೋರು ಹೇಳುತ್ತಾರೆ ಹೊರತು ಕೂತಿರೋರಲ್ಲ. ಈಗ ನನಗೆ ಮನೆಗೆ ಹೋಗ್ಬೇಕು ಅಂದ್ರೆ ಬೇಜಾರಾಗ್ತಾ ಇದೆ. ಅವಳು ಮಾಡಿರೋದನ್ನೆಲ್ಲ ನೋಡಿದ್ರೆ ಅವಳನ್ನ ನೋಡಿ ನನಗೆ ಅಸಹ್ಯ ಅನ್ಸುತ್ತೆ. ಬೇಜಾರು ಮಾಡ್ಕೋಬೇಡಿ ರವಿ, ಸಮಾಧಾನವಾಗಿರಿ. ಸಮಾಧಾನದಿಂದ ಯೋಚನೆ ಮಾಡಿ ನಿಧಾನವಾಗಿ ಹೆಜ್ಜೆ ಇಡಿ. ನಿಮ್ಮ ಪ್ರತಿಯೊಂದು ಹೆಜ್ಜೆಲ್ಲೂ ನಾನು ನಿಮ್ಮ ಜೊತೆ ಇರ್ತೀನಿ. ಪ್ರೀತಿ, ಥ್ಯಾಂಕ್ಸ್ ಪ್ರೀತಿ. ಸರಿ, ನೀವಿವಾಗ ಹೋಗ್ಬಿಟ್ಟು ಬನ್ನಿ, ಸಿಟ್ ಮಾಡ್ಕೋಬೇಡಿ. ಪ್ರೀತಿ, ನೀನು ಹಾಸ್ಟೆಲ್ಗೆ ತಾನೇ ಹೋಗ್ತಾ ಇರೋದು? ಬಾ, ನೀನು ನಾನು ಡ್ರಾಪ್ ಮಾಡ್ತೀನಿ. ನಾನು ಅದನ್ನೆಲ್ಲ ಯಾವಾಗಲೂ ಮರೆತು ಹೋಗ್ಬಿಟ್ಟಿದ್ದೀನಿ. ಪರವಾಗಿಲ್ಲ, ನಾನು ಬಸ್ಸಲ್ಲೇ ಹೋಗ್ತೀನಿ, ನೀವು ಹೋಗಿ. ಹಿಂದೆ ನಾನು ಹೇಳಿದ್ದು ನಿನಗೆ ಅರ್ಥ ಆಗದೇ ಇದ್ದಿದ್ದು ಈಗ ನಿನಗೆ ಅರ್ಥ ಆಗ್ತಾ ಇದೆ. ಪೂರ್ತಿ ತಿಳ್ಕೊಳ್ಳೋಕ್ಕೆ ಇನ್ನೂ ಬಹಳ ಕಾಲ ಬೇಕಾಗಿಲ್ಲ ರವಿ. ನಮಸ್ಕಾರ. ನಮಸ್ಕಾರ. ಲಗೇಜ್ ಇದೆ ಮೇಲ್ ತರ. ಬಾಸುಜಿ, ಬೈಕ್ ಇದೆಯಲ್ವಾ? ಕೆಳಗಡೆ ಇದೆ. ಓಕೆ ಓಕೆ, ಸರಿ.
ಯಾರ ಮನೇಲಿ? ನಮಸ್ಕಾರ ಸ್ವಾಮಿ. ಈ ಕಾರಲ್ಲಿ ಬಂದವರು ಒಳಗಿದ್ದಾರ? ಇಲ್ಲ ಸ್ವಾಮಿ, ಹೊರಗಡೆ ಹೋಗಿದ್ದಾರೆ. ನಡ್ಕೊಂಡು ಹೋಗಿದಾರ? ಇಲ್ಲ ಸ್ವಾಮಿ, ಮೋಟರ್ ಬೈಕಲ್ಲಿ ಹೋಗಿದ್ದಾರೆ. ನಂಬರ್ ಗೊತ್ತಾ? 60-27. ಅವ್ರು ಇಲ್ಲೇ ಇರಕ್ ಬಂದಿದಾರ ಅಥವಾ ಹೊರಟೋಗ್ತಾರ? ದಿವಸ ಇಲ್ಲಿ ಇರ್ತಾರೆ, ಲಗೇಜ್ ಎಲ್ಲ ಇಟ್ಟು ಹೋಗಿದ್ದಾರೆ. ಸರಿ, ನಾವು ಬಂದಿದ್ದ ವಿಚಾರ ಹೇಳ್ಬೇಡ. ಆಯ್ತು ಸ್ವಾಮಿ. ಸರ್ ಇಲ್ಲ ಸರ್, ಮನೆ ಮುಂದೆ ಕಾರ್ ನಿಲ್ಲಿಸ್ಬಿಟ್ಟು ಆ ಹುಡುಗಿನ ಕರ್ಕೊಂಡು ಸುತ್ತಾಡಕ್ಕೆ ಹೋಗವನಂತೆ. ನೋಡ್ರಿ, ನೀವು ಅವನ್ನೇ ಫಾಲೋ ಮಾಡಿ. ಅವ್ನು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು, ಹಾಗೆ ನೋಡ್ಕೊಳ್ಳಿ. ಆಯ್ತು ಸರ್. ಹಾಗೆ ಆ ಹುಡುಗಿಗೆ ಏನು ಆಗಬಾರ್ದು. ಓಕೆ ಓಕೆ ಸರ್, ಬಾಯ್. ಸಂತೋಷ ತುಂಬಿದ ನಮ್ಮ ಸಂಸಾರದ ಮೇಲೆ ಯಾವ ಕ್ಷುದ್ರ ದೇವತೆ ಕಣ್ಬಿತ್ತೋ ಗೊತ್ತಿಲ್ಲ. ನೆಮ್ಮದಿ ಅನ್ನೋದು ಕನಸಿನ ಗಂಟಾಗೋಗಿದೆ. ಆಂಟಿ ಪ್ಲೀಸ್, ಡಿಪ್ರೆಸ್ ಆಗಬೇಡಿ. ನೀವು ನಗ್ನಾಗ್ತಾ ಇದ್ದಾಗ ಚೆನ್ನಾಗಿ ಕಾಣಿಸೋಷ್ಟು ಡಿಪ್ರೆಸ್ ಆದಾಗ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಅದಕ್ಕೆ ನಾನು ನಿಮ್ಮಿಬ್ಬರಿಗೂ ಬರೋದಕ್ಕೆ ಹೇಳಿದ್ದು. ಯಾವುದೋ ಅಪಾಯ ತನ್ನ ಕತ್ತಿನ ಬೀಸೋದಕ್ಕೆ ಕಾಯ್ತಾ ಇದೆ. ಅದರಿಂದ ಹೇಗೆ ಪಾರಾಗಬೇಕು ಅನ್ನೋದನ್ನು ನಾವೀಗ ಯೋಚನೆ ಮಾಡಬೇಕು. ಏನಂತೀರಾ ಅಂಕಲ್? ಮೊದಲು ಹೊಡೆತ ಬಿದ್ದಿದೆ ಅಂಜಲಿ, ನನ್ನ ಹೆಂಡತಿ ಅಹಂಕಾರಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ದ ನನ್ನ ಅಳಿಯ. ನಾವು ಅವನ ಶಿಕಾರಿಗೆ ಬಲಿಯಾಗಿದ್ದೀವಿ ಅಂಜಲಿ. ಅದ್ಯಾವ ಮಾಯದ ಬೆಲೆ ಬೀಸಿದ್ನೋ ಏನೋ. ಇಷ್ಟು ವರ್ಷ ಗಳಿಸಿದ್ನೆಲ್ಲ ಅವನ ಹೆಸರು ಮಾಡಿಬಿಟ್ಟು ನಮ್ಮ ಯಜಮಾನ್ರಿ ಈಗ ಕಣ್ಕೊಂಡು ಬಿಡ್ತಿದ್ದಾರೆ. ಅಂದ್ರೆ ಇಬ್ರಿಗೂ ಚಲ್ಲೆ ಹಣ್ಣು ತಿನ್ಸದ್ನ? ಹೌದು ಅಂಜಲಿ, ನನ್ನ ಮಗಳ ಮನಸ್ಸು ಕನಸಿನಲ್ಲೂ ಕೂಡ ಇವನೇ ತುಂಬಿದ್ದ. ಅದೇನು ನನ್ನ ಮಗಳಿಗೆ ಮೋಡಿ ಮಾಡಿದ್ನೋ ನನಗೊಂದೂ ಗೊತ್ತಾಗಲಿಲ್ಲ. ಮೊದಲೇ ನನ್ನ ಹೆಂಡತಿ ಅನುಮಾನ ಅಹಂಕಾರದ ಗುಣದಿಂದ ತುಂಬಿದ್ದು. ಇವನ ಬಗ್ಗೆ ರಹಸ್ಯ ತಿಳ್ಕೋಬೇಕು ಅಂತ ಇವನ ಹಿಂದೆ ಜನರನ್ನು ಬಿಟ್ಟು. ಅದವನಿಗೆ ಗೊತ್ತಾಗಿ ನಿಮ್ಮ ಸಂಬಂಧನೇ ಬೇಡ ಅಂತ ನಿರಾಕರಿಸ್ಬಿಟ್ಟ. ಕೋಟಿಗಟ್ಟಲೆ ಅವನ ಮಾತು, ಅವನ ವ್ಯವಹಾರನೆಲ್ಲ ನೋಡಿ ನಾನೂ ಸುಸ್ತಾಗ್ಬಿಟ್ಟೆ. ಅಪ್ಪ, ನನ್ನ ಮಗಳು ನಮ್ಮ ಅಂತಸ್ತಿಗೆ ತಕ್ಕನಾದ ಗಂಡನ್ನ ಹುಡ್ಕೊಂಡ್ಲಲ್ಲ ಅಂತ ನಾನು ಖುಷಿ ಪಟ್ಟಿದ್ದೆ. ಅಳಿಯಂದರು ಯಾವುದೋ ಒಂದು ಸಣ್ಣ ಬಿಸ್ನೆಸ್ ಅಡ್ಜಸ್ಟ್ಮೆಂಟ್ಗಂತ ಹೇಳಿ ಸ್ವಲ್ಪ ಹಣ ಕೇಳಿದ್ರು, ಇವಳು ಕೊಡಲಿಲ್ಲ. ನಾನು ಮಾಲಿನಿ, ಅಳಿಯಂದರಿಗೆ ಕೇಳಿದ ಹಣನ ಕೊಡದೆ ನನ್ನ ಮಗಳ ಭವಿಷ್ಯನ ಹಾಳು ಮಾಡ್ತಿದ್ಯಾ ಅಂತ ಇವಳ ಜೊತೆ ಜಗಳ ಕೂಡ ಮಾಡಿದೆ. ನಮ್ಮ ಯಜಮಾನ್ರು ಮಾಲಿನಿಗೆ ಬುದ್ಧಿ ಕಲಿಸೋಕೆ ಅಂತ ತಮ್ಮ ಆಸ್ತಿನೆಲ್ಲ ಕೃಷ್ಣನ ಹೆಸರು ಬರೀತೀನಿ ಅಂದಾಗ ನಾನು ಇನ್ನಿಲ್ದಂಗೆ ಬುದ್ಧಿ ಹೇಳಿದೆ. ಬೇಡ, ದೇವರು ಕೊಟ್ಟ ಹಾಗೆ ನಾವು ನೆಮ್ಮದಿಯಾಗಿದ್ದೀವಿ, ಅವಳು ಒಂದು ಕಣ್ಣು ಕಳಿಯೋಕೆ ಹೋಗಿ ನಾವೆರಡೂ ಕಣ್ಣು ಕಳ್ಕೊಳ್ಳೋದು ಬೇಡ ಅಂತ. ಅಲ್ಲ, ಆ ಕೃಷ್ಣ ನೋಡು, ನಮ್ಮ ಮನೆಗೆ ಬಂದಾಗ ಹಸುವಿನಾಗಿದ್ದವನು ಈಗ ಹೆಬ್ಬುಲಿಯಾಗಿ ಅಬ್ಬರಿಸ್ತಿದ್ದಾನೆ. ನನಗಂತೂ ತಲೆ ಕೆಟ್ಟು ಹೋಗಿದೆ. ನೋಡಂಜಲಿ, ಈಗ ನಮ್ಮ ಯಜಮಾನರು ಕೈಲಿದ್ದನ್ನೆಲ್ಲ ಕಳ್ಕೊಂಡು ಕಣ್ಕೊಂಡು ಬಿಡ್ತಾ ಇದ್ದಾರೆ. ಮಾಲಿನಿ ಈಗ ತುಂಬಾ ಟೆನ್ಸ್ ಆಗ್ಬಿಟ್ಟಿದ್ದಾಳೆ. ಯಾಕಂದ್ರೆ ಒಬ್ಬ ಹುಡುಗ ಅವಳಿಗೆ ಅವಳ ಅಹಂಕಾರಕ್ಕೆ ಕೊಟ್ಟ ಪೆಟ್ಟನ್ನ ತಡ್ಕೊಳಕಾಗದೆ ಅವಳ ಅಹಂಕಾರ ಮುರಿದು ಬಿದ್ದಿದೆ. ಅಂಕಲ್, ಆಂಟಿ, ನೀವಿಬ್ರು ಏನು ಟೆನ್ಷನ್ ಮಾಡ್ಕೋಬೇಡಿ. ಯಾರೋ ಒಬ್ಬ ಒಂದೇ ಸಮಯದಲ್ಲಿ ಇಬ್ರು ವಿರೋಧಿಗಳಿಗೂ ಟೋಪಿ ಹಾಕ್ತಾ ಇದ್ದಾನೆ ಅಂದ್ರೆ ಅದ್ರ ಹಿಂದೆ ಏನೋ ಮಸಲತ್ತಿರ್ಬೇಕು.
ಅದೇನು ಅಂತ ನಾನು ಕಂಡು ಹಿಡಿತೀನಿ. ನೀವಿಬ್ರು ಯೋಚನೆ ಮಾಡಬೇಡಿ, ನಿಮ್ಮ ಮನೆ ಪ್ರಾಬ್ಲಮ್ಗಳನ್ನ ನಾನು ಸಾಲ್ವ್ ಮಾಡ್ತೀನಿ. ಆದರೆ ನಿಮ್ಮ ನಿಮ್ಮ ಮನೆಯಲ್ಲಿ ಏನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅನ್ನೋದನ್ನ ನೀವು ನನಗೆ ಹೇಳಬೇಕು. ಓಕೆ, ಸರಿಯಮ್ಮ. ಒಟ್ಟಿನಲ್ಲಿ ಹಳಿ ತಪ್ಪಿರೋ ನಮ್ಮ ಸಂಸಾರಗಳು ಮತ್ತೆ ಸರಿ ಹೋದ್ರೆ ಸಾಕು. ಅಂಜಲಿ, ನನ್ನ ಗಂಡ ಮೋಸಗಾರ ಅಲ್ಲಮ್ಮ. ಅವರು ಶ್ರಮಜೀವಿ. ಜೀವನದಲ್ಲಿ ಅವರು ಆಸಕ್ತಿ ಕಳ್ಕೊಳ್ಳದೆ ಇರೋ ಹಾಗಾದ್ರೆ ಸಾಕು. ಹೌದು ಅಂಜಲಿ, ಜೆ ಕೆ ನನಗೂ ಕೂಡ ಒಳ್ಳೆ ಸ್ನೇಹಿತ. ಬಂದಿರೋ ಆಪತ್ತಿನಿಂದ ಪಾರಾಗಬೇಕು ನಿಜ, ಆದರೆ ಮಾನವೀಯ ಸಂಬಂಧಗಳನ್ನ ಬಿಸ್ನೆಸ್ ತರ ನೋಡೋ ಆ ದುರಹಂಕಾರಿ ಮಾಲಿನಿಗೆ ಮಾನವೀಯ ಸಂಬಂಧಗಳ ಅರ್ಥ ಏನು ಅಂತ ಅರ್ಥ ಆಗೋ ಹಾಗೆ ಮಾಡ್ಬೇಕು ನಾವು. ಖಂಡಿತವಾಗ್ಲೂ ಹಾಗಾಗುತ್ತೆ ಅಂಕಲ್. ನೀವೇನು ಯೋಚನೆ ಮಾಡಬೇಡಿ, ನಾನಿದ್ದೀನಲ್ಲ. ನೀವಿನ ಹೊರಡಿ, ನಾನು ಹೇಳಿದ ನೆನಪಿದೆ ತಾನೆ? ನಿಮ್ಮ ನಿಮ್ಮ ಮನೇಲಿ ಆಗೋ ಡೆವಲಪ್ಮೆಂಟ್ಸ್ ಎಲ್ಲ ನನಗೆ ಹೇಳ್ತಾ ಇರಬೇಕು. ಆಯ್ತಮ್ಮ. ಇನ್ನೊಂದು ವಿಷಯ, ನಾವು ಮೂರು ಜನ ಮೀಟ್ ಮಾಡಿದ್ದು ರಹಸ್ಯವಾಗೇ ಇರಬೇಕು, ಯಾರಿಗೂ ಗೊತ್ತಾಗಬಾರ್ದು. ಸರಿಯಮ್ಮ. ಬರ್ತೀನಮ್ಮ. ಸರಿ ಅಂಕಲ್. ಸರಿ ಆಂಟಿ. ಓಹೋ, ವಿಷಯನೆಲ್ಲ ನೀನು ಈ ರೀತಿ ಕಲೆಕ್ಟ್ ಮಾಡ್ತಿದ್ಯಾ ಅಂಜಲಿ?